ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಕೀರ್ ಮಾಡೋಣ ಫ್ರೆಂಡ್ಸ್ ಈ ಕೀರ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತಗೊಳ್ಳಿ ಮತ್ತು ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಾಯಿಯನ್ನು ತಗೊಳ್ಳಿ ಏಲಕ್ಕಾಯಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ತಗೊಳ್ಳಿ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಶಾವಿಗೆಯನ್ನು ತಗೊಳ್ಳಿ ನೀವು ಗೋಧಿ ಶಾವಿಗೆ ಮಾಡ್ತೀವಿ ಅಂದರೆ ಗೋಧಿ ಶಾವಿಗೆ ತಗೊಳ್ಳಿ ಇಲ್ಲಾಂದರೆ ಅಕ್ಕಿ ಶಾವಿಗೆ ಅಂದರೆ ಅಕ್ಕಿ ಶಾವಿಗೆಯನ್ನು ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ತಗೊಳ್ಳೋಣ ಈಗ ಕೀರ್ ಮಾಡೋಣ ಫ್ರೆಂಡ್ಸ್ ಈಗ ಇದಕ್ಕೆ ಮೊದಲು ಒಂದು ಪ್ಯಾನ್ ತಗೊಳ್ಳಿ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳಿ ತುಪ್ಪ ಎಲ್ಲ ನೀಟಾಗಿ ಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ ಇಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಅಂತ ಬಂದರೆ ನೀವು ಇದಕ್ಕೆ ಪಿಸ್ತಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನ ಇದ್ದೀನಿ ಸೊ ಇಲ್ಲಿ ನಾನು ಫಸ್ಟು ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದೊಂಚೂರು ಚೂರು ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿ ಹಾಕ್ಕೋತೀನಿ ಯಾಕೆಂದರೆ ಗೋಡಂಬಿ ಬೇಗ ಫ್ರೈ ಆಗಿಬಿಡುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ಈಗ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ ಈಗ ದ್ರಾಕ್ಷಿಯನ್ನು ಹಾಕ್ಕೋತಾ ಇದ್ದೀನಿ ಈಗ ದ್ರಾಕ್ಷಿ ಗೋಡಂಬಿನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಎರಡೂ ಕೂಡ ಫ್ರೈ ಆಗಿದೆ ಈಗ ಈ ದ್ರಾಕ್ಷಿ ಗೋಡಂಬಿನ ಎತ್ತಿಡೋಣ ಈಗ ಇದೇ ಪ್ಯಾನಿಗೆ ನಾವು ನೆಕ್ಸ್ಟು ಶಾವಿಗೆಯನ್ನು ಹಾಕ್ಕೊಂಡು ಶಾವಿಗೆಯನ್ನು ಹುರ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ ಸೊ ಈಗ ನಾನು ಇಲ್ಲಿಗೆ ಒಂದು ಕಪ್ಪಷ್ಟು ಶಾವಿಗೆಯನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಕೆಂಪು ಬಣ್ಣ ಬರೋವರೆಗೆ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇದಕ್ಕೆ ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ ನಾವು ಅದೇ ಏನು ತುಪ್ಪ ಹಾಕಿದ್ವಿ ಅದೇ ಪ್ಯಾನಲ್ಲಿ ಈಗ ಅದನ್ನೇ ಹುರ್ಕೋತಾ ಇದ್ದೀವಿ ಈಗ ಒಂದು ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ಹುರ್ಕೊಂಡ್ರೆ ಸಾಕು ನೋಡಿ ಈಗ ಆಲ್ಮೋಸ್ಟ್ ಇದು ಫ್ರೈ ಆಗ್ತಾ ಬರ್ತಾ ಇದೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಈಗ ನೋಡಿ ಶಾವ್ಗೆ ಎಲ್ಲ ಫ್ರೈ ಆಗಿದೆ ಈಗ ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಹಾಲನ್ನು ಇಟ್ಕೊಳ್ಳೋಣ ಹಾಲೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಹಾಲಿಗೆ ಶಾವಿಗೆಯನ್ನು ನಾವೇನು ಹೊರ್ತಿದ್ವಿ ಆ ಶಾವಿಗೆಯನ್ನು ಹಾಕೊಳ್ಳೋಣ ಅದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಶಾವ್ಗೆ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿಲ್ಲಿ ಯಾವ ರೀತಿ ಕುದೀತಾ ಇದೆ ಅಂತ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಹಾಲು ಮತ್ತು ಶಾವ್ಗೆ ಎಲ್ಲ ಚೆನ್ನಾಗಿ ಈ ರೀತಿ ಬೇಯಬೇಕು ಈ ರೀತಿ ಬಂದ ಮೇಲೆ ಇದಕ್ಕೆ ನಾವು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ಈ ಸಕ್ಕರೆಯನ್ನು ಹಾಕ್ಕೊಂಡು ಇದೆಲ್ಲ ಕೂಡ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗೋವರೆಗೆ ಹಾಲನ್ನು ಚೆನ್ನಾಗಿ ಕುದಿಸೋಣ ಅದು ಏನಾಗುತ್ತೆ ಅಂದರೆ ಶಾವ್ಗೆ ಕೂಡ ಸ್ವಲ್ಪ ಸಕ್ಕರೆ ಏನಿರುತ್ತೆ ಸಕ್ಕರೆಯನ್ನು ಹೀರ್ಕೊಳ್ಳುತ್ತೆ ನೆಕ್ಸ್ಟ್ ನೀವು ಇದಕ್ಕೆ ಬೇಕು ಅಂತಂದರೆ ನೀವು ಬಾದಾಮ್ ಪುಡಿ ಕೂಡ ಹಾಕೋಬೋದು ಬಾದಾಮ್ ಪೌಡರನ್ನು ನೀವು ಇದಕ್ಕೆ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೀರು ಈಗ ನೋಡಿ ಎಷ್ಟು ಈಗ ಎಲ್ಲ ಇದೆ ಅಂತ ನಿಮ್ಗಿನ್ನೂ ತಿಕ್ನೆಸ್ ಬೇಕು ಅಂದರೆ ಒಂದು ಸ್ವಲ್ಪ ನೀವು ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಚೆನ್ನಾಗಿ ಈಗ ಸಕ್ಕರೆ ಎಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದೆ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಹುರ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ನ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿಗೆ ಹಾಕ್ಕೊಳ್ಳಿ ಈಗ ನೋಡಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಗ ದ್ರಾಕ್ಷಿ ಏನು ಹಾಕಿರ್ತೀವಿ ಗೋಡಂಬಿ ಅದರೂ ಕೂಡ ಹಾಲನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಹಾಲು ಅಂತ ಈಗ ಆಲ್ಮೋಸ್ಟ್ ಕೀರ್ ರೆಡಿ ಆಗಿದೆ ಈಗ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ಟೇಸ್ಟಿ ಆಗಿರುವಂತಹ ಕೀರು ರೆಡಿ ಆಗಿದೆ ನೀವು ಇನ್ನು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ